ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಕೂತ್ಕೊಮ್ಮ. ಸರಿ ಅಮ್ಮ. ಅಣ್ಣ, ನನ್ಗೆ ಇನ್ನೊಂದು ಸಹಾಯ ಮಾಡ್ತೀರಾ? ಏನಮ್ಮ? ಈ ಬ್ಯಾಗ್ ತಂದು ಸ್ವಲ್ಪ ಅಲ್ಲಿವರೆಗೂ ಕೊಡ್ತೀರಾ? ಸರಿ ಅಮ್ಮ. ಇಲ್ಲ, ಇಟ್ಬಿಡಿ ಅಣ್ಣ. ಸರಿ ಅಮ್ಮ, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓ ಲೋ ಲೋ, ಅಯ್ಯಯ್ಯೋ, ಬಾಗಿಲು ಹಾಕಿದ್ಯಲ್ಲ, ಇವರೆಲ್ಲ ಆಚೆ ಹೋಗಿದ್ದಾರೆ ಅನ್ಸುತ್ತೆ. ಸರಿ, ಬರೋವರೆಗೂ ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ತೀನಿ. ಹೇಯ್, ಅಳ್ಬಾರ್ದು ಅಳ್ಬಾರ್ದು. ಏನಕ್ಕೆ ಹೇಳೋದು? ಹಾ, ಏನಕ್ಕೆ? ಓ ಲೋ ಲೋ ಬಂಗಾರಿ, ಅಳ್ಬಾರ್ದು ಅಳ್ಬಾರ್ದು ಅಳ್ಬಾರ್ದು. ಓ ಅಳ್ಬಾರ್ದು, ದೊದ್ದು ಬೇಕಾ ಪಾಪುಗೆ? ಓ ಬೇಗ ನಿಮ್ಮಮ್ಮ ಬಂದು ನಿನ್ ಕರ್ಕೊಂಡು ಹೋಗ್ತಾರೆ. ಓಹೋ, ಆಯ್ತು ಆಯ್ತು ಆಯ್ತು, ಬಂದ್ಬಿಡ್ತಾರೆ ಬಂದ್ಬಿಡ್ತಾರೆ. ಓ ಆಯ್ತು, ತುಂಬಾ ಹಸ್ವಾಗ್ತಿದ್ಯಾ? ದುದ್ದು ಬೇಕಾ ಪಾಪಚ್ಚಿಗೆ? ಏನಕ್ಕೆ ಮುದ್ದು ಬಂಗಾರಿ ಅಳ್ತಿರೋದು? ಓ ಓ, ಏನಕ್ಕೆ ಮುದ್ದು ಬಂಗಾರಿ ಅಳ್ತಿರೋದು? ಓ ಓ, ಶು 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 ಶು. ಮೇಡಮ್, ನೀವು ಸುಂದರಿ ಮೇಡಮ್ ಅಲ್ವಾ? ಹೌದು. ನೀವು? ನನ್ನ ಶಕ್ತಿ ಅಂತ. ವಿನೋದ್ ಸರ್ ಹೇಳಿದ್ರು ನೀವು ಬರ್ತೀರಾ ಅಂತ. ಸಾರಿ ಮೇಡಮ್, ನನ್ನ ಹೆಂಡತಿನ ಹಾಸ್ಪಿಟಲ್ಗೆ ಸೇರಿಸಿದ್ದೆ, ತುಂಬಾ ಹೊತ್ತಾಯ್ತಾ ಬಂದು. ಇಲ್ಲ ಇಲ್ಲ, ಈಗ ತಾನೇ ಬಂದೆ. ಬನ್ನಿ ಮೇಡಮ್, ಒಳಗೆ ಹೋಗೋಣ. ಓ ಶೋ, ಅಳ್ಬಾರ್ದು ಅಳ್ಬಾರ್ದು. ಬನ್ನಿ ಮೇಡಮ್. ಬನ್ನಿ ಅಣ್ಣ. ಇಲ್ಲಿಂದ ನನ್ನ ಎಕ್ಸಾಮ್ ಬರೀಬೇಕಾಗಿರೋ ಸೆಂಟರ್ ಹತ್ರನಾ ದೂರನಾ? ಹತ್ರನೇ ಮೇಡಮ್. ಹೌದಾ? ಅಣ್ಣ, ಪಾಪ ಮಗುಗೆ ತುಂಬಾನೇ ಹೊಟ್ಟೆ ಹಸ್ತಿದೆ ಅನ್ಸುತ್ತೆ, ಅವಾಗಿಂದ ಅಳ್ತಾ ಇದೆ, ಒಂಚೂರು ಹಾಲು ಕಾಯಿಸ್ಕೊಂಡ್ ಬರ್ತೀರಾ? ಈಗಲೇ ತರ್ತೀನಿ ಮೇಡಮ್. ಆದ್ರೂ ಎಕ್ಸಾಮ್ ಬರೆಯೋದಿಕ್ಕೆ ಈ ಮಗುನ ನಿಮ್ ಜೊತೆಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನಿಮ್ಮ ಮನೆಯವ್ರ ಕೈ ಕೊಟ್ಟು ಬರ್ಬೋದಿತ್ತಲ್ಲ. ಇದು ನನ್ ಮಗು ಅಲ್ಲ ಅಣ್ಣ. ಏನ್ ಹೇಳ್ತಿದ್ದೀರಾ ಮೇಡಮ್? ಹೌದಣ್ಣ, ನಾನ್ ಬರ್ಬೇಕಾದ್ರೆ ಈ ದಾರಿ ಕೊನೆಯಲ್ಲಿ ಬ್ಯಾರಿಕೇಡ್ ಹಾಕಿದ್ರು. ಬ್ಯಾರಿಕೇಡ್ಸಾ? ಈ ದಾರಿ ಇಲ್ಲ. ಹೌದಣ್ಣ, ಅಲ್ಲಿ ಯಾರೋ ಒಬ್ರು ಬಂದು ಈ ರೋಡಲ್ಲಿ ಏನೋ ರಿಪೇರಿ ನಡೀತಿದೆ, ಅದಕ್ಕೆ 7-8 ಕಿಲೋಮೀಟರ್ ಸುತ್ತಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಏನಕ್ಕೆ ಅಷ್ಟು ದೂರ ಹೋಗ್ಬೇಕು ಅನ್ಬಿಟ್ಟು ನಾನ್ ಇಲ್ಲೇ ದಾರಿ ಕೊನೆನಲ್ಲೇ ಇಳ್ಕೊಂಡ್ ಬರ್ತಿದ್ದೆ. ಅಲ್ಲಿ ಬರ್ಬೇಕಾದ್ರೆ ಯಾವ್ದೋ ಒಂದ್ ಹುಡ್ಗಿ ಕೈನಲ್ಲಿ ಮಗುನ್ ಹಿಡ್ಕೊಂಡ್ ನಿಂತಿದ್ಲು. ನಂಗ್ ತುಂಬಾ ವಾಶ್ರೂಮ್ ಅರ್ಜೆಂಟ್ ಆಗ್ತಿದೆ, ದಯವಿಟ್ಟು ಈ ಮಗುನ ಸ್ವಲ್ಪ ಹೊತ್ತು ಹಿಡ್ಕೊಳ್ಳಿ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ನಾನು ಅಯ್ಯೋ ಪಾಪ ಅನ್ಬಿಟ್ಟು ಮಗುನ ಇಸ್ಕೊಂಡೆ, ಆದ್ರೆ ತುಂಬಾ ಹೊತ್ತಾದ್ರೂ ಆ ಹುಡ್ಗಿ ಬರ್ಲೇ ಇಲ್ಲ ಅಣ್ಣ. ಅಯ್ಯೋ, ಹಾಗಾದ್ರೆ ಈ ಮಗು ಯಾರ್ದು ಏನು ಅಂತಾನೆ ನಿಮ್ಗೆ ಗೊತ್ತಿಲ್ವಾ? ಇಲ್ಲ ಅಣ್ಣ. ಅಲ್ಲ ಮೇಡಮ್, ಯಾರ್ದು ಏನು ಅಂತ ಗೊತ್ತಿಲ್ದೇ ಇರೋ ಹತ್ರ ಮಗು ಇಸ್ಕೊಂಡಿದೀನಿ ಅಂದ್ರೆ ಯಾರಾದ್ರೂ ನಂಬ್ತಾರ? ಇರೋದನ್ನೇ ಅಲ್ವಾ ಅಣ್ಣ ನಾನು ಹೇಳ್ತಾ ಇರೋದು, ನನ್ನ ಮಾತನ್ನ ನೀವು ನಂಬದೆ ಹೋದ್ರೆ ಏನ್ ಮಾಡ್ಲಿ? ಅಲ್ಲ, ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಯಾರಾದ್ರೂ ತಮ್ಮ ಮಗುನ ಬೇರೆಯವ್ರ ಕೈ ಕೊಟ್ಟು ಹೊರಟೋಗ್ತಾರ? ಅಲ್ಲ, ಯಾರಾದ್ರೂ ತಮ್ಮ ಮಗುನ ತಗೊಳ್ಳಿ ಅಂತ ಹೇಳಿದ್ರೆ ಹಿಂದೆ ಮುಂದೆ ಏನು ಅಂತ ವಿಚಾರಿಸ ತಗೊಂಡ್ಬಿಡ್ತಾರ? ಇಲ್ಲ ಅಣ್ಣ, ಆ ಹುಡುಗಿ ಪರಿಸ್ಥಿತಿನೇ ಹಾಗಿತ್ತು. ಹಾಗಾದ್ರೆ ಈ ಮಗುನ ಏನ್ ಮಾಡೋದು ಮೇಡಮ್? ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ ಅಣ್ಣ, ಅಲ್ಲಿ ಲೇಡಿ ಕಾನ್ಸ್ಟೇಬಲ್ ಇಲ್ಲ ಅಂದ್ಬಿಟ್ಟು ಮನೆಗೆ ತಗೊಂಡು ಹೋಗೋದಕ್ಕೆ ಹೇಳಿದ್ರು ಮಗುನ. ಈಗ ಅವ್ರು ಬಂದು ಮಗುನ ಕರ್ಕೊಂಡು ಹೋಗ್ತಾರೆ. ಸದ್ಯ ಏನೋ ತೊಂದರೆ ಆಗದಿದ್ರೆ ಅಷ್ಟೇ ಸಾಕು, ನಾನು ಇವಾಗ ಊಟಕ್ಕೆ ರೆಡಿ ಮಾಡ್ತೀನಿ ಮೇಡಮ್. ಅಣ್ಣ, ಅದಕ್ಕೂ ಮೊದಲು ಮಗುಗೆ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಡಿ, ಹಾಗೆ ನನಗೂ ತಲೆನೋಯ್ತಾ ಇದೆ, ಸ್ವಲ್ಪ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀರಾ? ಸರಿ ಮೇಡಮ್, ಮಾಡ್ಕೊಂಬರ್ತೀನಿ. ಆಯ್ತು ಆಯ್ತು, ಅಣ್ಣ ದುದ್ದು ತರತ್ತೆ, ಕುಡಿದು ಮಲ್ಕೊಂಬಿಡು. ಹೇಯ್ ಅಣ್ಣ, ಕಾಲ್ ಮಾಡ್ತಿದ್ದಾರೆ. ಹೇಳಿ ಅಣ್ಣ. ಹೇಯ್,
ಫೋನ್ ಪಿಕ್ ಮಾಡಕ್ ಯಾಕೋ ಇಷ್ಟೊತ್ತು ಮಾಡ್ತಿದ್ಯಾ? ಅವಳನ್ನ ಹಿಡ್ಕೊಂಡ್ರ ಇಲ್ವಾ? ಇಲ್ಲಣ, ಮಿಸ್ ಆಗ್ಬಿಟ್ಲು. ಯಾಕ್ರೂ ಬದುಕಿದ್ದೀರಾ ನೀವೆಲ್ಲ? ನನ್ನ ತಮ್ಮ ಹೇಗಿದ್ದಾನೆ ಅಣ್ಣ? ಅದು ಹೇಯ್, ಯಾಕೋ ನನ್ನ ತಮ್ಮ ಹೇಗಿದ್ದಾನೆ ಅಂತ ಕೇಳಿದ್ರೆ ಯಾಕೆ ರಾಗ ಹೇಳ್ತಾ ಇದೀಯಾ ಅಣ್ಣ? ಅದು ಶರವಣನಿಗೆ ತುಂಬಾ ಏಟ್ ಆಗಿದ್ಯಣ. ಏ, ಇದನ್ನಾಗ್ಲೇ ಹೇಳಿದ್ರಲ್ಲ, ನೀವೆಲ್ಲ ಹೋಗಿ ಅವನ್ನ ಹಾಸ್ಪಿಟಲ್ ನೋಡ್ಕೊಂಡ್ ಬಂದಿರ್ತಾನೆ. ಇನ್ನು ಅವಳು ಎಲ್ಲೇ ಇದ್ರು ಹುಡುಕಿ ತಾಕೊಂಬನ್ನಿ, ಅವಳು ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಅಣ್ಣ, ಅದು ಶರವಣನಿಗೆ ತಲೆಗೆ ತುಂಬಾ ಬಲವಾಗಿ ಏಟ್ ಬಿದ್ದಿದ್ಯಲ್ಲ, ಡಾಕ್ಟ್ರು ಅವ್ರು ಉಳಿಯೋದೇ ಕಷ್ಟ ಅಂತ ಹೇಳ್ತಿದ್ದಾರಣ. ಏನ್ ಏನ್ ಹೇಳ್ತಿದ್ದೀನಿ ನೀನು? ಇಲ್ಲ, ನನ್ನ ತಮ್ಮಂಗೇನು ಆಗಲ್ಲ, ಅವನ್ ಖಂಡಿತ ಹುಷಾರಾಗಿ ಬರ್ತಾನೆ. ಒಂದ್ ವೇಳೆ ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಮಕ್ಕಳು ನಿಮ್ಮನ್ನ ಯಾರು ಉಳಿಸಲ್ಲ. ಯಕಶ್ಚಿತ್ ಒಂದ್ ಹೆಣ್ಣು ತಳ್ಳಿ ನನ್ನ ತಮ್ಮನಿಗೆ ಏಟಾಗಿ ಅವನ್ ಸತ್ತ ಅನ್ನೋ ವಿಷಯ ಹೊರಗೆ ಗೊತ್ತಾದ್ರೆ ನನ್ನ ಮಾನ ಮರ್ಯಾದೆಯೆಲ್ಲ ಹಾಳಾಗೋಗುತ್ತೆ. ಅವಳೆಲ್ಲೇ ಇದ್ರು ಎತ್ತಾಕೋ ಬನ್ನಿ. ಸರಿ ಅಣ್ಣ. ನೌ ನಾಗಣ ಫುಲ್ ಗರಂ ಆಗಿದ್ದಾರೆ ಕಣೋ, ಏನಾದ್ರೂ ಹುಡುಗಿನ ಬಿಡೋದು ಬೇಡ ಕಣೋ. ಹತ್ರ ನಿಲ್ಸಪ್ಪ, ಇದೆ ಮನೆ. ನಡೀರಿ. ಏನ್ ಸರ್ ಯಾರು ಕಾಣಿಸ್ತಾ ಇಲ್ಲ, ಬಾಗ್ಲ ಹಾಕಿದೆ. ಸಮಾಧಾನ ಸಮಾಧಾನ ಮಾಡ್ಕೊಳಮ್ಮ, ಬನ್ನಿ ಈ ಕಡೆ. ಯಾರ್ರಿ, ಯಾರಿದ್ದೀರ ಮನೇಲಿ? ಹಾ, ಬಾಗಿಲು ತೆಗೀರಿ. ಇನ್ಸ್ಪೆಕ್ಟರ್ ಸರ್, ನೀವು ಯಾರಾದ್ರೂ ಬಂದಿದ್ರ ಮನೆಗೆ ಇವತ್ತು? ಬಂದಿದ್ದಾರೆ ಸರ್. ಸುಂದ್ರಿ ಅನ್ನೋರು ನೀವೇನಾ? ಹಾ ಹೌದು, ನಾನೇ. ನೀವೇನಾ ಮಗುನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ದು? ಹಾ ಹೌದು. ಹೌದು, ಮಗು ನಿಮ್ ಕೈಗೆ ಹೇಗ್ ಬಂತು? ಸರ್, ನಾನು ಈ ಗೆಸ್ಟ್ ಹೌಸ್ ಬರೋ ದಾರಿನಲ್ಲಿ ಅಲ್ಲಿ ಒಂದ್ ಹುಡುಗಿ ಒಂದ್ ಮಗುನ ಎತ್ಕೊಂಡ್ ನಿಂತಿದ್ಲು. ನಾನು ತುಂಬಾ ಹೊತ್ತು ವೇಟ್ ಮಾಡಿ ಅಲ್ಲೆಲ್ಲ ಹುಡುಕ್ದೆ, ಎಲ್ಲೂ ಕಾಣದೆ ಇರೋದ್ರಿಂದ ಭಯ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿದೆ. ಚೆನ್ನಾಗಿದೆ, ಚೆನ್ನಾಗಿದೆ ನಿಮ್ ಕತೆ ಸರ್. ಅದೆಲ್ಲ ಬಿಡಿ ಸರ್, ನಾನ್ ಮೊದ್ಲು ನನ್ನ ಮೊಮ್ಮಗ ನೋಡ್ಬೇಕು, ಕರ್ಸಿ ಸರ್. ಹೋಗಮ್ಮ, ಹೋಗ್ ಮಗುನ್ ಕರ್ಕೊಂಬನ್ನಿ. ಸರಿ, ನಾನು ಹೋಗಿ ಮಗುನ ತಗೊಂಡ್ ಬರ್ತೀನಿ. ನೋಡಿ ಯಾರು ಬಂದಿದ್ದಾರೆ. ನನ್ನ ಮಗು ಕೊಡಮ್ಮ. ಎಷ್ಟು ಹರಕೆ ಹೊತ್ಕೊಂಡು ಹುಟ್ಟಿರೋ ಮಗನು ನೀನು. ನೀನ್ ಇಲ್ದೆ ಹೋದ್ರೆ ನನ್ ಮಗಳು ಸತ್ತೇ ಹೋಗ್ಬಿಡ್ತಿಲ್ಲಲ್ಲೋ. ನನ್ ಮಗಳು ನಿನ್ ಮೇಲೆ ಉಸಿರ ಇಟ್ಕೊಂಡವಳೆ ಕಣೋ. ಹಾಗಾದ್ರೆ ನನ್ ಕೈಗೆ ಮಗು ಕೊಟ್ಟ ಹುಡುಗಿ ನಿಮ್ಮಿಂದ ಮೊಮ್ಮಗನ ಕದ್ಕೊಂಡ್ ಬಂದಿದ್ಲ? ಹೌದಮ್ಮ, ನಾವು ಈಗ ಆ ಹುಡುಗಿನ ಹುಡುಕ್ತಾ ಇರೋದು. ಅವಳ ಮೇಲೆ ತುಂಬಾ ಕಳ್ತನದ ಕೇಸ್ಗಳಿವೆ. ಅಮ್ಮ, ನಿನ್ನಿಂದನೇ ನನ್ ಮನೆ ಮಗು ಸಿಕ್ಕಿದ್ದು. ನನ್ ಮನೆ ವಾರಿಸ್ದಾರ ಕಣಮ್ಮ ಇವನು. ಥ್ಯಾಂಕ್ಸ್ ಅಮ್ಮ, ತುಂಬಾ ಥ್ಯಾಂಕ್ಸ್ ಅಮ್ಮ ನಿನಗೆ.